ನಾನು ಸ್ಪಷ್ಟಪಡಿಸಿದ್ದೀನಿ, ನಾನು ನರಸೀಪುರದ ಪ್ರಬಲ ಆಕಾಂಕ್ಷಿ. ನಾನು ಅಲ್ಲೇ ಈ ಗ್ರಾಮ ಪಂಚಾಯತಿ ಚುನಾವಣೆ ಕೂಡ ನಮ್ಮ ತಂದೆಯವರ ಅನುಪಸ್ಥಿತಿಯಲ್ಲಿ ನಾನೇ ಎದುರಿಸಿದಂಥದ್ದು. 510 ಕ್ಷೇತ್ರದಲ್ಲಿ 283 ಗೆದ್ದಿದ್ದೀನಿ, 30 ಪಂಚಾಯತಿಯಲ್ಲಿ 27 ಸ್ಪಷ್ಟ ಬಹುಮತವನ್ನು ಹಿಡಿದಿದ್ದೀನಿ. ಜನ ಕಾಂಗ್ರೆಸ್ ಪರ ಒಲಿದರೆ ನನ್ನ ನಾಯಕತ್ವಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಆದ್ದರಿಂದ ನಾನು 100ಕ್ಕೆ 100 ನರಸೀಪುರದಲ್ಲಿ ಪ್ರಬಲ ಆಕಾಂಕ್ಷಿ. ಅದು ತಂದೆಯವ್ರನ್ನ ಕಣಕ್ಕಿಳಿಸ್ತಾರೋ ಬಿಡ್ತಾರೋ ಅದು ಇನ್ನೂ ಹೈಕಮಾಂಡ್ ಮಟ್ಟದಲ್ಲಿ ತೀರ್ಮಾನ ಆಗಬೇಕು. ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಬದ್ಧ ಇದೆ. ಅದು ಮೇಲ್ಮಟ್ಟದಲ್ಲಿ ಏನು ಚರ್ಚೆ ಆಗಿದೆ ಅಂತ ಗೊತ್ತಿಲ್ಲ. ಸದ್ಯಕ್ಕೆ ಅಂಥದ್ದೇನು ಬೆಳವಣಿಗೆ ಇಲ್ಲ. ನಾನಂತೂ ನರಸೀಪುರದ ಆಕಾಂಕ್ಷಿ. ಅದು ಮುಂದಿನ ದಿನಗಳಲ್ಲಿ ನಾನಂತರದ್ದು ಪ್ರಬಲ ಆಕಾಂಕ್ಷಿ. ಮುಂದಿನ ದಿನ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ಬದ್ಧ ಇದೆ.